ಇಷ್ಟಪಡುತ್ತೇನೆ. ಮತ್ತೆ ಈ ಕಥೆಯ ನೀತಿ ಏನೆಂದರೆ, ನಾವು ನಮ್ಮ ಜಾಣತನದಿಂದ ಏನ್ ಬೇಕಾದ್ರೂ ಸಾಗಿಸಬಹುದು. ಒಂದಾನೊಂದು ಕಾಲದಲ್ಲಿ ಒಂದು ಕಾಗೆ ಇತ್ತು. ಅದು ತುಂಬಾ ದೂರ ದೂರ ಹಾರುತ್ತಾ ಅದಕ್ಕೆ ತುಂಬಾ ದಾಹ ಆಯ್ತು. ಆಗ ಅದು ಒಂದು ಮರದ ಮೇಲೆ ನಿಂತುಕೊಂಡು ನೀರಿಗಾಗಿ ಹುಡುಕಿತ್ತು. ಆದರೆ ಅದಕ್ಕೆ ನೀರೇ ಸಿಗಲಿಲ್ಲ. ಕಾಗೆ ತುಂಬಾ ಸುಸ್ತಾಗಿ ದಾಹವಾಗಿದ್ದರಿಂದ ತನ್ನ ಧೈರ್ಯ ಕಳೆದುಕೊಳ್ಳದೆ ಕಾಡಿನಲ್ಲಿ ನೀರಿಗಾಗಿ ಹುಡುಕಿತ್ತು. ಮುಂದೆ ಹೋಗಬೇಕಾದ್ರೆ ಅದಕ್ಕೆ ಒಂದು ಮನೆ ಕಾಣಿಸಿತ್ತು. ಆ ಮನೆಯಲ್ಲಿ ನೀರಿರಬಹುದಾ ಅಂತ ಆ ಮನೆಯ ಮೇಲೆ ಕೂತು ನೀರಿಗಾಗಿ ಹುಡುಕಿತ್ತು. ಅಲ್ಲಿ ಅದಕ್ಕೆ ನೀರು ಕಾಣಿಸಲಿಲ್ಲ. ಆಗ ಸ್ವಲ್ಪ ದೂರದಲ್ಲೇ ಅದಕ್ಕೆ ಒಂದು ನೀರಿನ ಮಡಿಕೆ ಕಾಣಿಸಿತ್ತು. ಆಗ ಆ ಕಾಗೆ ಆ ನೀರಿನ ಮಡಿಕೆ ಮೇಲೆ ನಿಂತುಕೊಂಡು ಒಳಗಡೆ ನೋಡುತ್ತದೆ. ಆಗ ಅದಕ್ಕೆ ಒಳಗಡೆ ನೋಡುವಾಗ ನೀರಿತ್ತು, ಆದರೆ ತುಂಬಾ ಕಡಿಮೆ ಇತ್ತು. ಆಗ ಅದು ನೀರನ್ನು ಕುಡಿಯಲು ಪ್ರಯತ್ನಿಸುತ್ತದೆ, ಆದರೆ ನೀರು ಕಡಿಮೆ ಇರುವುದರಿಂದ ಅದಕ್ಕೆ ನೀರನ್ನು ಕುಡಿಯಲು ಆಗಲಿಲ್ಲ. ಆಗ ಅದು ಯೋಚಿಸುತ್ತದೆ, ನಾನು ಮುಂದೆ ಏನ್ ಮಾಡಲಿ ಅಂತ ಯೋಚಿಸಿದಾಗ ಅದಕ್ಕೆ ಒಂದು ಉಪಾಯ ಬರುತ್ತದೆ. ಅದು ಯೋಚಿಸುತ್ತದೆ, ನಾನು ಕೆಲವು ಕಲ್ಲುಗಳನ್ನು ಒಂದಾದರ ಮೇಲೆ ಒಂದರಂತೆ ಈ ಮಡಿಕೆ ಒಳಗಡೆ ಹಾಕಿದರೆ ನೀರು ಮೇಲಕ್ಕೆ ಬರುತ್ತದೆ, ನಾನು ನೀರನ್ನು ಕುಡಿಯಬಹುದು ಅಂತ ಯೋಚಿಸಿ ಕಲ್ಲುಗಳನ್ನು ಹುಡುಕಿ ಅದರ ಒಳಗಡೆ ಹಾಕುತ್ತದೆ. ಮೊದಲು ಅದು ಒಂದು ಕಲ್ಲನ್ನು ಒಳಗಡೆ ಹಾಕುತ್ತದೆ, ಆಗ ನೀರು ಮೇಲೇನೆ ಬರಲಿಲ್ಲ. ಆಗ ಅದು ಯೋಚಿಸುತ್ತದೆ, ಅಯ್ಯೋ ನೀರೇ ಮೇಲೆ ಬರಲಿಲ್ಲ. ಆಗ ಅದು ಮತ್ತೆ ಯೋಚಿಸುತ್ತದೆ, ನಾನು ತುಂಬಾ ಕಲ್ಲುಗಳನ್ನು ಹಾಕಿದರೆ ಅದು ಮೇಲಕ್ಕೆ ಬರುತ್ತದೆ. ಆಗ ಅದು ಸ್ವಲ್ಪ ಇನ್ನೂ ಕಲ್ಲುಗಳನ್ನು ತನ್ನ ಕೊಕ್ಕಿನಿಂದ ಹಾಕುತ್ತದೆ ಆ ಮಡಿಕೆ ಒಳಗಡೆ. ಆಗ ನೀರು ಮೇಲಕ್ಕೆ ಬರುತ್ತದೆ. ಕಾಗೆ ಖುಷಿ ಖುಷಿಯಿಂದ ಆ ನೀರನ್ನು ಕುಡಿಯುತ್ತದೆ. ಮತ್ತೆ ಹೊಟ್ಟೆ ತುಂಬಾ ಕುಡಿದು ತನ್ನ ಸ್ನೇಹಿತರು ಮತ್ತೆ ಬೇರೆ ಪಕ್ಷಿಗಳನ್ನು ಕೂಡ ನೀರು ಕುಡಿಯಲು ಕರೆಯುತ್ತದೆ. ಅವುಗಳೆಲ್ಲ ನೀರು ಕುಡಿದ ನಂತರ ಕಾಗೆಗೆ ಧನ್ಯವಾದಗಳನ್ನು ನೀಡಿ ಹಾರಿ ಹೋಗುತ್ತದೆ.